ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸ್ಟ್ಯಾಂಡಪ್ ಕಾಮಿಡಿಯನ್ ಹಿಂದೂ ಧರ್ಮದ ದೇವತೆಗಳಾದ ರಾಮ ಆಗ್ಬೋದು ಅಥವಾ ಕೃಷ್ಣ ಆಗ್ಬೋದು, ಅವ್ರಗಳ ಬಗ್ಗೆ ತುಂಬಾ ಕೆಟ್ಟದಾಗಿ ಅವರು ಪ್ರೆಸೆಂಟ್ ಮಾಡ್ತಿದ್ದಾರೆ, ಅದೊಂದು ತುಂಬಾ ಬೇಜಾರಿದೆ. ಅದೇ ಒಬ್ಬ ವ್ಯಕ್ತಿ ಗಾಂಧೀಜಿ ಬಗ್ಗೆ ಮಾತಾಡಿದಾಗ ಅವ್ರನ್ನ ಕರ್ಕೊಂಡೋಗಿ ಜೈಲ್ಗೆ ಹಾಕಿದ್ದಾರೆ. ಆದರೆ ಯಾರೋ ಒಬ್ಬ ರಾಮನ ಬಗ್ಗೆ ಆಗಲಿ ಸೀತಾ ಬಗ್ಗೆ ಆಗಲಿ ಕೆಟ್ಟದಾಗಿ ಹೇಳಿದ್ದಕ್ಕೆ ಅವನಿಗೇನು ಶಿಕ್ಷೆ ಆಗಿಲ್ಲ, ಚಪ್ಪಾಳೆ ತಟ್ಟಿದ್ದಾರೆ ಅವನಿಗೆ. ಯಾಕೆ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಅಲ್ವಾ, ಚಪ್ಪಾಳೆ ತಟ್ಟಿದ್ದಾರೆ, ದುಡ್ಡು ಕೊಟ್ಟು ಕೂಡ ಕಳಿಸ್ಬಿಟ್ಟಿದ್ದಾರೆ. ಯಾಕಿದೆ ಈ ಥರ? ಹಾಗಾದರೆ ಮಹಾತ್ಮ ಗಾಂಧೀಜಿ ಅವರು ರಾಮನಿಗಿಂತ ದೊಡ್ಡವರ ಅಥವಾ ಕೃಷ್ಣನ್ಗಿಂತ ದೊಡ್ಡವರ? ಅವರೇ ಒಂದ್ಸಲ ಹೇಳಿದಾರಲ್ಲ, ನಾನು ಭಗವದ್ಗೀತೆ ಓದಿದ್ದೀನಿ ಅಂತ. ಹಾಗಾದರೆ ಯಾವ ಥರ ಲೆಕ್ಕದಲ್ಲಿ ನಮ್ಮ ಪರಿಗಣಿಸೋಣ? ಹಾಗಾದರೆ ರಾಮನ ಬಗ್ಗೆ ಆಗ್ಬೋದು ಕೃಷ್ಣನ ಬಗ್ಗೆ ಆಗ್ಬೋದು, ಕೆಟ್ಟದಾಗಿ ಯಾರು ಹೇಳ್ತಾರೆ ಅವ್ರಿಗೆ ನಾನ್ ಬೇಲಬಲ್ ಶಿಕ್ಷೆ ಆಗಬೇಕು. ಹಿಂದೂ ಧರ್ಮದವರೇ ಹಿಂದೂ ಧರ್ಮದ ಬಗ್ಗೆನೇ ಎಕ್ಸಾಂಪಲ್ ಕೊಟ್ಟು ಮಾತಾಡೋದ್ರಿಂದ ಅನ್ಯ ಧರ್ಮದವರೇ ಆಗಲಿ ಯಾರೇ ಆಗಲಿ ಕೆಟ್ಟ ಕೆಟ್ಟದಾಗಿ ಮಾತಾಡೋದಕ್ಕೆ ಒಂದು ಎಕ್ಸಾಂಪಲ್ ಆಯ್ತು ಅವ್ರಿಗೆ. ಇವಾಗ ಬಾಲಿವುಡ್ ಸಿನಿಮಾಗಳಲ್ಲಿ ನೀವೇ ನೋಡಿರ್ತೀರಾ ಎಷ್ಟು ಅವಹೇಳನೆ ಆಗಿ ತೋರಿಸ್ತಾರೆ. ಒಂದೊಂದು ಸಿನಿಮಾಗಳಲ್ಲೂ ನೀವು ನೋಡಿಬೇಕಂದ್ರೆ ಚಿಕ್ಕ 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 ಸಿಚುಯೇಷನ್ಸಲ್ಲಿ ಕೆಟ್ಟ ಕೆಟ್ಟದಾಗಿ ಅವ್ರನ್ನ ತೋರಿಸಿರ್ತಾರೆ ಅಥವಾ ಕೆಟ್ಟ ಕೆಟ್ಟದಾಗಿ ಒಂಥರ ಹೀ ಆಳ್ಸೋ ಥರ ಇರ್ತಾರೆ. ಸನಾತನ ಧರ್ಮದವ್ರಿಗೇ ಸನಾತನ ಧರ್ಮದ ಬಗ್ಗೆ ಈ ಥರ ಕೀಳು ಅನ್ನಿಸ್ಬೇಕು, ಆ ಥರ ಒಂದು ಕ್ರಿಯೇಟ್ ಮಾಡ್ತಾರೆ ಆ ಒಂದು ಕಾನ್ಸೆಪ್ಟನ್ನ. ಸೊ ಈ ಥರ ಒಂದು ಪ್ರತಿ ಸಿನಿಮಾದಲ್ಲೂ ಒಂದು ಕಾನ್ಸೆಪ್ಟನ್ನ ಕ್ರಿಯೇಟ್ ಮಾಡಿಬಿಟ್ರೆ ನೆಕ್ಸ್ಟು ಫ್ಯೂಚರ್ಸಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಒಂದು ಸನಾತನ ಧರ್ಮದ ಬಗ್ಗೆ ಆಗಲಿ ಅಥವಾ ವೇದಗಳ ಉಪನಿಷತ್ಗಳ ಬಗ್ಗೆ ಪುಸ್ತಕ ಓದಬೇಕು ಅಂತ ಅನ್ಸಲ್ಲ, ರಾಮನ ಬಗ್ಗೆ ಕೃಷ್ಣನ ಬಗ್ಗೆ ಅವರು ಏನು ತಿಳ್ಕೊಬೇಕು ಅಂತ ಅನ್ಸಲ್ಲ, ಅವರು ಕೂಡ ತುಂಬ ಕೆಟ್ಟದಾಗಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ. ಓ ಹೌದು, ಇದು ರಾಮನ ಬಗ್ಗೆ ಅವ್ರು ಹಂಗೆ ಹೇಳಿದ್ರೆ ಕರೆಕ್ಟು, ಅವರೇ ಹೇಳಿದ್ದು ಕರೆಕ್ಟು, ನಾವು ಹೇಳಿದ್ದು ಸುಳ್ಳು ಅನ್ನೋದು ಪ್ರತಿಯೊಬ್ಬರು ಮೈಂಡ್ಗೂ ಬಂದ್ಬಿಡುತ್ತೆ. ಸೊ ಈ ವಿಚಾರದಲ್ಲಿ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾವುದೇ ಒಬ್ಬ ವ್ಯಕ್ತಿ ಹಿಂದೂ ಧರ್ಮದ ದೇವತೆಗಳ ಬಗ್ಗೆ ಯಾರಾದರೂ ಕೆಟ್ಟದಾಗ ಮಾಡಿದ್ರೆ ಸಿನಿಮಾಗಳಾಗಲಿ ಯಾವುದೇ ಸಿನಿಮಾ ಆಗಲಿ, ಇಂಥ ಸಿನಿಮಾ ಇಂಥ ಲ್ಯಾಂಗ್ವೇಜ್ ಸಿನಿಮಾ ಅಂತ ನಾನು ಹೇಳ್ತಾ ಇಲ್ಲ, ಹಿಂದಿ ಆಗಿರ್ಬೋದು ಅಥವಾ ಇಂಗ್ಲೀಷ್ ಆಗಿರ್ಬೋದು ಅಥವಾ ಯಾವುದೇ ಭಾಷೆ ಸಿನಿಮಾ ಆಗಿರ್ಬೋದು, ಹಿಂದೂ ಧರ್ಮದ ದೇವತೆಗಳ ಬಗ್ಗೆ ಆಗಲಿ ಅವಹೇಳನೆಯಾಗಿ ಯಾರಾದರೂ ಮಾತಾಡಿದ್ದಲ್ಲಿ ಅಥವಾ ಒಂದು ಸೀನ್ ಇದ್ದಲ್ಲಿ ಒಂದು ಯಾವುದೇ ಒಂದು ಡೈಲಾಗ್ ಇದ್ದಲ್ಲಿ ಯಾವುದೇ ಕಾರಣಕ್ಕೂ ಅಂಥದ್ದೆಲ್ಲ ಸಪೋರ್ಟ್ ಮಾಡಬೇಡಿ. ಒಂದು ದೇವಸ್ಥಾನಕ್ಕೆ ಹೋದರೂ ಕೂಡ ಓಂ ಅಂತಲೂ ಇರುತ್ತೆ, ಪ್ಲಸ್ ಮಾರ್ಕು ಕೂಡ ಇರುತ್ತೆ, ಸಿಂಬಲ್ ಇರುತ್ತೆ, ಮತ್ತು ಒಂದು ಮುಸ್ಲಿಮ್ದು ಒಂದು ಚಂದ್ರ ಸಿಂಬಲ್ ಇರುತ್ತೆ. ಕರೆಕ್ಟ್ ಅಲ್ವಾ? ಕರೆಕ್ಟಾಗಿ ನೋಡಿ, ಅಬ್ಸರ್ವ್ ಮಾಡಿ. ಅಕಸ್ಮಾತ್ ಇಲ್ಲ ನಾನು ಈಗಲೇ ತೋರಿಸ್ಬಿಡ್ತೀನಿ. ಇದು ಜೈನಿಸಮ್ದು, ಕಾಣಿಸ್ತಿದೆ ಅಲ್ವಾ? ರೈಟ್, ನೆಕ್ಸ್ಟ್ ಇನ್ನೊಂದು ಕಡೆ ಬರ್ತೀನಿ ನೋಡಿ. ಹಂಗೆ ಇದು ಈ ಕಡೆ ಇರೋದು ಬುದ್ಧಿಸಮ್, ಬುದ್ಧ ಇದ್ದಾರೆ ಇಲ್ಲಿ. ಅಂದರೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಸ್ಥಾನ ಕೊಟ್ಟಿರ್ತಾರೆ, ಆ ಸ್ಥಾನಕ್ಕೆ ನಾವು ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಲೇಬೇಕಾಗುತ್ತೆ. ಇದು ಸಿಖ್, ಕರೆಕ್ಟಾಗೆ ನೋಡಿ, ಐ ತಿಂಕ್ ಕಾಣುತ್ತೋ ಇಲ್ಲಿ ಹೋಗುತ್ತಿಲ್ಲ ಅಷ್ಟು ಇದಾಗೆ. ಆಲ್ರೈಟ್, ನೆಕ್ಸ್ಟ್ ಹೋಗೋಣ. ಈ ಕಡೆ ನೋಡಿ, ಆದಿ ಶಂಕರಾಚಾರ್ಯರಿದ್ದಾರೆ, ಕರೆಕ್ಟಾ? ಇನ್ನೊಂದು ಕಡೆ ಬರ್ತೀನಿ, ರಾಮಾನುಜಾಚಾರ್ಯರಿದ್ದಾರೆ ಇಲ್ಲಿ. ಇದು ರಾಮಾನುಜಾಚಾರ್ಯರು. ಈ ಕಡೆ ಮಧ್ವಾಚಾರ್ಯರಿದ್ದಾರೆ. ಓಕೆ, ಈ ಕಡೆ ಬರೋಣ. ಏನಿದೆ, ಇಸ್ಲಾಂ ದ ಮುಸ್ಲಿಂ ಪ್ಲೇಸ್ ಫಾರ್ ವರ್ಷಿಪ್ ಅಂತ ಇದೆ, ಕರೆಕ್ಟ್ ಅಲ್ವಾ? ರೈಟ್, ನೆಕ್ಸ್ಟ್ ಬರೋಣ. ಏನಿದೆ ತೋರಿಸ್ತೀನಿ, ಇಲ್ಲಿ ಯಾರಿದ್ದಾರೆ? ಇಲ್ಲಿ ಯೇಸು ಕ್ರಿಸ್ತರಿದ್ದಾರೆ, ಕರೆಕ್ಟ್ ಅಲ್ವಾ? ಇಲ್ಲಿ ಏನಿದೆ ಒಂದ್ಸಲ ಓದ್ಬಿಡಿ, ಕ್ರೈಸ್ತ ಧರ್ಮ, ಕರೆಕ್ಟ್ ಅಲ್ವಾ? ಇದು ಯಾವ ಜಾಗಪ್ಪ? ಇದು ಓಂಕಾರ ಹಿಲ್ಸ್. ಮುಂಚೆ ಸ್ವಲ್ಪ ಯೋಚನೆ ಮಾಡಿ ನಾವು ಮಾತಾಡಬೇಕಾಗುತ್ತೆ. ನಾನು ನಿಮ್ಗೆ ಹೊಡೆದ್ರೆ ನಿಮ್ಗೆ ಎಷ್ಟು ನೋವಾಗುತ್ತೋ, ನೀವು ನನಗೆ ಹೊಡೆದ್ರೆ ನನಗೆ ಅಷ್ಟೇ ನೋವಾಗುತ್ತೆ. ನಾನು ನಿಮಗೆ ಚುಚ್ಚಿದ್ರು ರಕ್ತನೇ ಬರುತ್ತೆ, ನೀವು ನನಗೆ ಚುಚ್ಚಿದ್ರು ಕೂಡ ರಕ್ತನೇ ಬರುತ್ತೆ. ಸೊ ಈಗಿದ್ಮೇಲೆ ಏನು ನಾವು ಕಿತ್ತಾಡ್ಕೊಂಡೇನು ಪ್ರಯೋಜನ ಇಲ್ಲ. ಆದಷ್ಟು ನಾವು ಎಲ್ಲ ಧರ್ಮದಕ್ಕೂ ಕೂಡ ನಾವು ಸಪೋರ್ಟ್ ಮಾಡೋಣ. ಅವರವರ ಒಂದು ಧರ್ಮ ಅವ್ರವ್ರಿಗೆ ಸ್ಪೆಷಲ್ ಇರುತ್ತೆ, ಅವ್ರವ್ರಿಗೆ ಒಂದು ಡಿಫ್ರೆಂಟಾಗಿ ಒಂದೇನೋ ಒಂದು ನಂಬಿಕೆ ಇರುತ್ತೆ. ಆ ನಂಬಿಕೆಗೆ ಯಾರೂ ಧಕ್ಕೆ ತರೋಂಗೆ ಕೆಲಸಗಳು ಮಾಡಬಾರ್ದು. ನನಗನ್ಸಿದ್ದನ್ನ ನಾನು ಹೇಳಿದ್ದೀನಿ. ನಮಸ್ಕಾರ. ತಪ್ಪಿದ್ದಲ್ಲಿ ಏನಾದರೂ ಏನು ತಪ್ಪಿದೆ ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಮುಖಾಂತರ ನನಗೆ ತಿಳಿಸ್ಕೊಡಿ. ನಮಸ್ಕಾರ.